ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, ನಿರ್ಲಕ್ಷಿಸಿದ ತೋಟಗಳಲ್ಲಿ ಕಂಡುಬರುವ ಅಣಬೆ ರೋಗದಿಂದ ಮರಗಳ ಇಳುವರಿ ಕ್ರಮೇಣ ಕುಂಠಿತಗೊಂಡು ನಿಸ್ತೇಜಗೊಳ್ಳುತ್ತವೆ. ನೆಲದ ಹತ್ತಿರ ಕಾಂಡದ ಮೇಲೆ ಕಂಡುಬರುವ ಅಣಬೆಯಾಕಾರದ ಶಿಲೀಂಧ್ರದ ಬೆಳವಣಿಗೆಯಿಂದ ಬೇರುಗಳು ತೀವ್ರ ಬಾಧೆಗೊಳಗಾಗುತ್ತವೆ. ಅಣಬೆ ರೋಗವನ್ನು ನಿಯಂತ್ರಿಸಲು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಅಣಬೆ ರೋಗಕ್ಕೆ ತುತ್ತಾದ ಮರಗಳನ್ನು ಕಿತ್ತು ಸುಡಬೇಕು. ನಂತರ ಪ್ರದೇಶಕ್ಕೆ 100 ಗ್ರಾಂ ಮ್ಯಾಂಕೋಜೆಬ್ 75 WP ಅಥವಾ 100 ಗ್ರಾಂ ಕ್ಯಾಪ್ಟಾನ್ 80 WP ಅಥವಾ 30 ಮಿಲಿಲೀಟರ್ ಥೈರಾಯ್ ಅಥವಾ 1.5 ಮಿಲಿಲೀಟರ್ ಅರಿಯೋಫನ್ಸಿನ್ ಶಿಲೀಂಧ್ರ ನಾಶಕದ ದ್ರಾವಣವನ್ನು ಸುಮಾರು 3 ಅಡಿ ಆಳದ ತಗ್ಗಿನಲ್ಲಿ ಕೊಡಬೇಕು. 1 ತಿಂಗಳ ನಂತರ ಮಣ್ಣು ಮುಚ್ಚಬೇಕು. ಅಣಬೆ ರೋಗಕ್ಕೆ ತುತ್ತಾದ ಮರಗಳಿಗೆ 3 ಮಿಲಿಲೀಟರ್ ಹೆಕ್ಸಾಕೋನಾಜೋಲ್ ಪ್ರತಿ 100 ಮಿಲಿಲೀಟರ್ ನೀರಿಗೆ ಬೆರೆಸಿ 3 ತಿಂಗಳಿಗೊಮ್ಮೆ ಬೇರಿನ ಮೂಲಕ ಕೊಡುವುದು. ವರ್ಷಕ್ಕೆ ಪ್ರತಿ ಗಿಡಕ್ಕೆ 5 ಕಿಲೋಗ್ರಾಂನಂತೆ ಬೇವಿನ ಹಿಂಡಿ ಮತ್ತು 50 ಗ್ರಾಂ ಟ್ರೈಕೋಡರ್ಮಾ ವಿರಿಡೆ ಜೈವಿಕ ಪುಡಿಯನ್ನು 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಬೇಕು. ಈ ಮಿಶ್ರಣವನ್ನು ಪ್ರತಿ ಮರಕ್ಕೆ 6 ತಿಂಗಳಿಗೊಮ್ಮೆ ಮರದ ಬುಡದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕು. ಈ ಉಪಚಾರವನ್ನು ಕನಿಷ್ಠ 2 ವರ್ಷ ಮಾಡಬೇಕು. ಹಿರಿಯೂರು ತಾಲೂಕಿನ ಮಾಯಸಂದ್ರದ ಪ್ರಗತಿಪರ ಕೃಷಿಕರಾದ ಜಯಸಿಂಹರಾವ್ ಅವರು ಹಸಿರುಮನೆಯಲ್ಲಿ ಜರ್ಬೇರಾ ಹೂವಿನ ಕೃಷಿಯನ್ನು ಕೈಗೊಂಡಿದ್ದಾರೆ. ಐಟಿಬಿಟಿ ತ್ಯಜಿಸಿ ಮೇಟಿಯತ್ತ ಆಕರ್ಷಿತರಾದ ಜಯಸಿಂಹರಾವ್ ಅವರು ಸರ್ಕಾರದ ಸಹಾಯಧನ ಪಡೆದು ಕೃಷಿಯನ್ನು ಆರಂಭಿಸಿದರು. 5 ಬಣ್ಣಗಳ ಜರ್ಬೇರಾವನ್ನು ಬೆಳೆಸುತ್ತಿದ್ದು ವರ್ಷಪೂರ್ತಿ ಇಳುವರಿ ಲಭ್ಯವಿದೆ ಎಂದು ಹರ್ಷ ವ್ಯಕ್ತಪಡಿಸುವ ಜಯಸಿಂಹರಾವ್ ಅವರು ಜರ್ಬೇರಾ ಕೃಷಿಯಿಂದ ಗುಣಮಟ್ಟದ ಇಳುವರಿ ಹಾಗೂ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಇಲ್ಲಿ 2015 ನಾನು ಲ್ಯಾಂಡ್ ಪರ್ಚೇಸ್ ಮಾಡಿದೆ. 2015 ಲ್ಯಾಂಡ್ ಪರ್ಚೇಸ್ ಮಾಡಿದ್ಮೇಲೆ ಇಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕಾದಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡೋ ಸ್ಟಾರ್ಟ್ ಮಾಡಿದೆ. 3 ವರ್ಷ ರಿಸರ್ಚ್ ಮಾಡಿದೆ 2018 ಏನು ಮಾಡಿದರೆ ಹೆಂಗೆ ಅಂತೇಳಿ. ಆಮೇಲೆ ನನಗೆ ಗೊತ್ತಾಯಿತು ಈ ಅಲಂಕಾರಿಕ ಹೂವಕ್ಕೆ ಭಾಳ ಡಿಮ್ಯಾಂಡ್ ಇದೆ ಅಂತೇಳಿ. ಆಮೇಲೆ ಇದು ಕಮರ್ಷಿಯಲಿ ನಾವು ಸೇಲ್ ಮಾಡುವಂಥ ಹೂವು ಆಗಿದ್ದರಿಂದ ಮತ್ತು ವರ್ಷಪೂರ್ತಿ ನಾವು ಇದನ್ನು ಬೆಳೆಸಿ ಅದರಿಂದ ನಾವು ವ್ಯಾಪಾರ ಮಾಡ್ಬೋದು ಆ ಉದ್ದೇಶದಿಂದ ನಾನು ಡಿಸೈಡ್ ಮಾಡಿದೆ ಜರ್ಬೆರಾ ಪ್ಲಾಂಟೇಷನ್ ಜರ್ಬೆರಾ ಮತ್ತು ಆರ್ನಮೆಂಟಲ್ ಫ್ಲವರ್ಸ್ ಅಂತ ನಾವು ಏನು ಹೇಳ್ತೀವಿ ಅಲಂಕಾರಿಕ ಹೂವು ಅದನ್ನು ಮಾಡೋ ಡಿಸೈಡ್ ಮಾಡಿದ್ವಿ. ಆಗ ಇದಕ್ಕೆ ಯಾವ ರೀತಿ ಸಪೋರ್ಟ್ ಇದೆ, ಗೌರ್ಮೆಂಟಿಂದ ಯಾವ ಸ್ಕೀಮ್ ಸಿಗುತ್ತೆ, ಏನು ತೊಗೋಬೋದು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡಿಂದ ಇದಕ್ಕಂತಲೇ ಸ್ಪೆಷಲ್ ಪ್ಯಾಕೇಜ್ ಈ ಆರ್ಟಿಕಲ್ಚರ್ಗೋಸ್ಕರನೇ ಒಂದು 1 ಕೋಟಿ 20 ಲಕ್ಷದವರೆಗೂ ಪ್ಯಾಕೇಜ್ ಇದೆ, ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಕಿಗೆ ಬ್ಯಾಂಕ್ ಥ್ರೂ ಅಪ್ಲೈ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಇದರಲ್ಲಿ 50% ನಮಗೆ ಸಬ್ಸಿಡಿ ಸಿಕ್ತು ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡಿಂದ. ಆಮೇಲೆ ನಾವು 3 ಎಕರೆಗೆ ಇದು ನಾವು ಪ್ಲಾಂಟೇಷನ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ, ಮಾಡಿ ಡಿಸೈಡ್ ಮಾಡಿದ್ವಿ 3 ಎಕರೆಗೆ. ಈ ಪ್ಲಾಂಟ್ಸ್ ಎಲ್ಲ ನಾವು ಕೆಎಫ್ ಬಯೋ ಪ್ಲಾಂಟ್ಸ್ ಪುಣೆಯಿಂದ 55,000 ಪ್ಲಾಂಟ್ಸ್ಗಳು ನಾವು ಪುಣೆಯಿಂದ ತರಿಸ್ಕೊಂಡು ನಾವು ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದೀವಿ. ಒಂದು ಪ್ಲಾಂಟ್ಗೆ ನಮಗೆ ಇಲ್ಲಿ 35 ರೂಪಾಯಿ ಕಾಸ್ಟ್ ಬಿದ್ದಿದೆ. ಇದನ್ನು ಪ್ರತಿಯೊಂದು ಸಬ್ಸಿಡಿ ಸ್ಕೀಮಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಈ ಪಾಲಿಯೋಸ್ಗೆ ಖರ್ಚು ಬಂದು 1.5 ಕೋಟಿ ಖರ್ಚಾಗಿದೆ ನಮಗೆ ಪ್ರತಿಯೊಂದು, ಅಂದರೆ ಪಾಲಿಯೋಸ್ ಕನ್ಸ್ಟ್ರಕ್ಷನ್ನು ಮತ್ತು ಪ್ಲಾಂಟೇಷನ್ನು ಇರಿಗೇಷನಲ್ ಸಪೋರ್ಟ್ ಇರಿಗೇಷನ್ದು ಏನೇನಿದೆ ಮತ್ತು ವಾಟರ್ ಹಾರ್ವೆಸ್ಟಿಂಗ್ಗೆ ಆಮೇಲೆ ಪ್ಯಾಕಿಂಗ್ ರೂಮ್ಗೆ ಮತ್ತು ಲೇಬರ್ ರೂಮ್ಗೆ ಇವೆಲ್ಲ ಆಮೇಲೆ ಬೋರ್ವೆಲ್ಲು ಲ್ಯಾಂಡ್ ಡೆವಲಪ್ಮೆಂಟು ಇವೆಲ್ಲ ಇನ್ಕ್ಲೂಡ್ ಆಗಿ 1 ಕೋಟಿ 20 ಲಕ್ಷದ ಒಂದು ಪ್ಯಾಕೇಜ್ ಇದೆ. ನಾವು ಇದು 5 ಕಲರ್ ಪ್ಲಾಂಟೇಷನ್ ಮಾಡಬೇಕು, ಯಾಕಂದರೆ ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 5 ಕಲರ್ ಆದರೂ ನಮಗೆ ಇರಬೇಕು ಅಂತ ಗೊತ್ತಾದಾಗ ಇಲ್ಲಿ 5 ಕಲರ್ ಪ್ಲಾಂಟೇಷನ್ ಮಾಡಿದ್ವಿ. ಯೆಲ್ಲೋ, ರೆಡ್ಡು, ವೈಟು, ಪಿಂಕು, ಆರೆಂಜು, ಈ 5 ಕಲರ್ ಪ್ಲಾಂಟೇಷನ್ ಮಾಡಿದ್ವಿ. 2018 ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ನಾಟಿ ಮಾಡಿದ್ದು 3 ತಿಂಗಳಿಂದ ನಮಗೆ ಡೈಲಿ ಹಾರ್ವೆಸ್ಟಿಂಗ್ ಬರೋ ಸ್ಟಾರ್ಟ್ ಆಯಿತು. ಡೈಲಿ ಹಾರ್ವೆಸ್ಟಿಂಗ್ ಕಟಾವ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲಿಗೆ ನಾವು 4 ವರ್ಷದಿಂದ ಡೈಲಿ ಕಟಾವ್ ಇದೆ, ಅಂದರೆ ಡೈಲಿ ಹಾರ್ವೆಸ್ಟಿಂಗ್ ಮಾಡ್ತಾನೆ ಇದ್ದೀವಿ. ಅಂದರೆ ನಮಗೆ ಡೇ ಟು ಡೇ ಅವರೇಜ್ ಆಗಿ 1,000 ಬಂಚ್ವರೆಗೂ ನಾವು ಹಾರ್ವೆಸ್ಟ್ ಮಾಡ್ತೀವಿ. ಈ ಹಾರ್ವೆಸ್ಟ್ ಮಾಡಿರೋದು ಹೂವನ್ನ
ಒಂದು 90% ವರೆಗೂ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ಒಂದು 10% ಲೋಕಲ್ ಮಾರ್ಕೆಟ್ ಅಲ್ಲಿ ಏನಿದೆ ಡಿಮ್ಯಾಂಡ್ ಲೋಕಲ್ ಅಲ್ಲಿ ಮಾರ್ಕೆಟ್ ಬಂದಿರೋರು ಅವ್ರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಕೆಎಫ್ ಪುಣೆಯಿಂದ ಪ್ಲಾಂಟ್ಸ್ ತಂದಾಗ ನಾವು ಇದಕ್ಕೆ ಬೆಡ್ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಬೆಡ್ ಪ್ರಿಪರೇಷನ್ ಮಾಡಿ ಒಂದೂವರೆ ಅಡಿ ಅಗಲ ಒಂದೂವರೆ ಅಡಿ ಹಾಳ ತೆಗೆದು ನಾವು ಬೆಡ್ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಆ ಒಂದೊಂದು ಗಿಡನ ಅರ್ಧರ್ಧ ಅಡಿ ದೂರದಲ್ಲಿ ಒಂದೊಂದು ಗಿಡನ ನಾವು ನಾಟಿ ಮಾಡಬೇಕಾಗತ್ತೆ. ಈ ನಾಟಿ ಮಾಡಿ ನಾವು ಇದಕ್ಕೆ ಡ್ರಿಪ್ ಇರಿಗೇಷನ್ ಥ್ರೂ ಹನಿ ನೀರಾವರಿ ಮೂಲಕ ನಾವು ಇದಕ್ಕೆ ನೀರು ತಲುಪಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ನಾವು ಗೊಬ್ಬರ ಕೂಡ ಹನಿ ನೀರಾವರಿ ಮೂಲಕನೇ ಕೊಡ್ತಾ ಇದ್ದೀವಿ. ಈ ಬೇಸಿಗೆಗಾಲದಲ್ಲಿ ತಾಪಮಾನ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಸ್ಪ್ರಿಂಕ್ಲರ್ಸ್ ಮತ್ತು ಮಿಸ್ಟಿಂಗ್ ಬಳಸಿ ಆ ಕಂಟ್ರೋಲ್ನ ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದನ್ನು ಅಳವಡಿಸಿದ್ವಿ. ಬೇಸಿಗೆಗಾಲದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಿಸ್ಟಿಂಗ್ ಮತ್ತು ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡ್ತಾ ಇದ್ವಿ. ಆಯಿತು, ನನ್ನ ಮತ್ತು ನಮ್ಮ ಮನೆಯವ್ರ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಒಂದು 4-5 ಜನಕ್ಕಾದರೂ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ. ಅದರಲ್ಲಿ ನಾವು ಇಲ್ಲಿ 20-25 ಜನ ಲೇಬರ್ಸ್ಗಳು ಇಲ್ಲಿ ಡೈಲಿ ಬೇಸಿಸ್ ಮೇಲೆ ಬಂದು ಇಲ್ಲಿ ಉದ್ಯೋಗ ಒಂದು ಮಾಡ್ಕೊಂಡಿದ್ದಾರೆ. ಖರ್ಚು ಅಂದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಬರೋದ್ರಿಂದ, ತಿರ್ಗಾ ಲೇಬರ್ ಚಾರ್ಜಸ್ಸಿಂದ, ಮತ್ತು ರಾಸಾಯನಿಕ ಮತ್ತು ಗೊಬ್ಬರಕ್ಕೋಸ್ಕರ ನಾವು 3-4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ತಿಂಗಳಿಗೆ. ನಾವು ಎಲ್ಲ ಖರ್ಚು ಹೋಗಿ ಕನಿಷ್ಠ ಪಕ್ಷ ಅಂದ್ರೂ 1 ಎಕರೆಗೆ 1 ಲಕ್ಷ ರೂಪಾಯಿ ನಾವು ಆದಾಯ ನೋಡಬಹುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಎಲ್ಲ ರೀತಿಯ ವಾತಾವರಣಕ್ಕೂ ಹೊಂದಿಕೊಳ್ಳಬಲ್ಲ ವಾಣಿಜ್ಯ ಬೆಳೆಗಳಲ್ಲಿ ಪ್ರಮುಖವಾದುದು ಗೇರು. ಗೇರು ಬೆಳೆಯನ್ನು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಬೆಳೆಸುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು. ಗೇರಿನಲ್ಲಿ ಚಿಂತಾಮಣಿ 1, ಭಾಸ್ಕರ, ಉಳ್ಳಾಲ 1, ಉಳ್ಳಾಲ 3, ಯುಎನ್ 50, ಧನ, ವೆಂಗುರ್ಲಾ 4, ವೆಂಗುರ್ಲಾ 7, ವೆಂಗುರ್ಲಾ 9 ಇವೇ ಮೊದಲಾದ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೃಷಿ ಜಮೀನಿಗೆ ಹಾಗೂ ವಾತಾವರಣಕ್ಕೆ ಅನುಕೂಲಕರವಾಗುವಂತಹ ತಳಿಯನ್ನು ಆಯ್ಕೆ ಮಾಡಿ ನಾಟಿ ಮಾಡಬೇಕು. ನಾಟಿ ಮಾಡುವ ಸಮಯದಲ್ಲಿ ಅನುಸರಿಸಬೇಕಾದ ಕ್ರಮಗಳು ಹಾಗೂ ವಿವಿಧ ತಳಿಗಳ ಕುರಿತು ತಜ್ಞರ ಮಾತುಗಳಿವು. ಮೊದಲನೇದಾಗಿ ಈ ಒಂದು ಗೋಡಂಬಿ ಬೆಳೆ ವಾಸ್ತವಿಕವಾಗಿ ಕರಾವಳಿ ಪ್ರದೇಶದ ಬೆಳೆ, ಇದು ನಮ್ಮಲ್ಲಿ ಬೆಳೆಯೋದಿಲ್ಲ ಈ ಒಣ ಪ್ರದೇಶದಲ್ಲಿ. ಆದರೆ ಒಣ ಪ್ರದೇಶದಲ್ಲಿ ಈಗೀಗ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದರಲ್ಲೂ ಈ ಕೋಲಾರ, ಚಿಕ್ಕಬಳ್ಳಾಪುರ, ಶಿಂದಗಡ್ಡ, ಬೆಂಗಳೂರು ಗ್ರಾಮಾಂತರ, ಈವನ್ ಉತ್ತರ ಕರ್ನಾಟಕ ತಗೊಂಡ್ರೆ ಗದಗ್, ಈ ಕಡೆ ಬೀದರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದ್ರ ಯಾಕೆ ಈ ಥರ ಬರ್ತಾ ಇದೆ ಅಂತಂದರೆ, ಈ ಒಂದು ಬೆಳೆ ಎಲ್ಲ ತರಹದ ವಾತಾವರಣಕ್ಕೆ ಅಥವಾ ಎಲ್ಲ ತರಹದ ಮಣ್ಣಿಗೆ ಹೊಂದಿಕೊಂಡು ಬೆಳೆಯುವಂಥ ಬೆಳೆ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಇದರಿಂದ ನಷ್ಟ ಅನುಭವಿಸೋ ಪ್ರಶ್ನೆ ಇಲ್ಲ ಅನ್ನೋದು ನನ್ನ ನಂಬಿಕೆ, ದೃಢವಾದ ನಂಬಿಕೆ. ಈಗ ನಾವು ಒಣ ಪ್ರದೇಶಕ್ಕೆ ನಮ್ಮಲ್ಲಿ ಏನಿಲ್ಲ, 40 ತಳಿಗಳಿದ್ದಾವೆ ಈ ಗೋಡಂಬಿ ಬೆಳೆಯಲ್ಲಿ 40 ತಳಿಗಳಿದ್ದಾವೆ. ಸೊ ಅದರಲ್ಲಿ ಉಳ್ಳಾಳದಿಂದ ಬಂದಿರೋ ತಳಿಗಳಿರ್ಬೋದು, ಅಥವಾ ಡಿ ಸಿ ಆರ್ ಪುತ್ತೂರಿಂದ ಬಂದಿರೋ ತಳಿಗಳಿರ್ಬೋದು, ಅಥವಾ ನಮ್ಮ ಬೆಂಗಳೂರು ಕಡೆಯಿಂದ ಬಂದಿರೋ ತಳಿಗಳಿರ್ಬೋದು, ಅಥವಾ ಬಾಪಟ್ಲದಿಂದ ಬಂದಿರೋ ತಳಿಗಳಿರ್ಬೋದು, ಅಥವಾ ಉಡ್ಡಕಲಿಂದ ಬಂದಿರೋ ತಳಿಗಳಿರ್ಬೋದು, ಅಥವಾ ಮರತರದಿಂದ ಬಂದಿರೋ ತಳಿಗಳಿರ್ಬೋದು. ಎಲ್ಲ ತಳಿಗಳು ನಾವು ಎಲ್ಲ ಕಡೆ ನಮ್ಮ ಒಂದನೇ ಪ್ರದೇಶದಲ್ಲಿ ಹಾಕಿಕೊಳ್ಳೋದಿಲ್ಲ. ಫಸ್ಟ್ ಪ್ರಾಮುಖ್ಯತೆ ಅಂದರೆ ಚಿಂತಾಮಣಿ 1, ಉಳ್ಳಾಳು 1, ಆಮೇಲೆ ಭಾಸ್ಕರ. ಸೊ ಇವನ್ನ ನೀವು ಖಂಡಿತವಾಗಿಯೂ ಬೆಳಿಬೋದು. ಸೊ ಅದನ್ನು ಬಿಟ್ಟು ನೀವು ನಂತರ ಯಾಕಂದರೆ ಧನ ಅಂತ ಒಂದು ಬರುತ್ತೆ, ಪ್ರಿಯಾಂಕಾ ಅಂತ ಒಂದು ಬರುತ್ತೆ, ಅಥವಾ ಉದ್ದಾಚಲ VRI ಎಲ್ಲ ಐಡೆನ್ಸಿಟಿ ಫಂಡಿಂಗ್ ಎಲ್ಲ ಬರ್ತದೆ. ಸೊ ನಾವು ಬೇರೆ ಈ ಒಂದು 5 ತಳಿಗಳ ಅಷ್ಟೇ ಮಾತಾಡೋದಾದರೆ, ನನ್ನ ಅಬ್ಸರ್ವೇಷನ್ ಪ್ರಕಾರ ನಮ್ಮಲ್ಲಿ ಬೆಳೆದಿರೋ ಒಳಗೆರೆಯಲ್ಲಿ ಬೆಳೆದಿರುವಂಥ ತಳಿಗಳ ಪ್ರಕಾರ ಆದರೆ, ಮೊದಲನೇದಾಗಿ ಉಳ್ಳಾಳು 1. ಸೊ ಇದು ಸಾಮಾನ್ಯವಾಗಿ ದೀರ್ಘಾವಧಿ ತಳಿ. ಈ ತಳಿನ ನಾವು ನವಂಬರ್ ಡಿಸೆಂಬರಿಂದ ಈ ಒಂದು ಹೂವು ಬಿಡೋದು ಸ್ಟಾರ್ಟ್ ಮಾಡಿದ್ರೆ ನೀವು ಕಾಯಿ ಎಲ್ಲ ಕಚ್ಚಿ ಎಲ್ಲ ಆರೆಸ್ಟ್ ಕೊಯ್ಲು ಮುಗಿಯೋದು ಅಂದರೆ ಸುಮಾರು ಜೂನ್ ಜುಲೈವರೆಗೂ ಬರ್ತದೆ. ಸೊ ಈ ಒಂದು ತಳಿ ಆದರೆ ಯಾವುದೇ ಕಾರಣಕ್ಕೂ ಇದು ಕಡಿಮೆ ಇಳುವರಿ ಕೊಡೋಲ್ಲ. ಕನಿಷ್ಠ 20 ಕೆಜಿ ಒಂದು ಗಿಡಕ್ಕೆ ಕೊಡ್ತದೆ 10 ವರ್ಷದ ವಯಸ್ಸು ಗಿಡಕ್ಕೆ. ಸೊ ಅಂದರೆ ನಿಮ್ಗೇನಿಲ್ಲ ಅಂತಂದ್ರೂ 20 ಕೆಜಿ ಒಂದು ಗಿಡಕ್ಕೆ ಅಂದರೆ 1 ಎಕರೆಗೆ 62 ಗಿಡ ಕೊಂಡು 62 × 20 ಲೆಕ್ಕ ಕೊಳ್ಳಿ. ಸೊ ಅಷ್ಟು ಕೆಜಿ 140 ಬೀಜ ಒಂದು ಕೆಜಿಗೆ ಬರ್ತದೆ. ಸೊ ಅದರ ಹತ್ರ ಏನಪ್ಪ ಅಂದರೆ ಮೀಡಿಯಂ ಸೈಜ್ ತಳಿ ಅಂತ ಇದೆ. ಸೊ ಮೀಡಿಯಂ ಸೈಜ್ ತಳಿ ಅಂತಂದರೆ ನಿಮಗೆ ಇದು ಸೆಲ್ಲಿಂಗ್ ಪರ್ಸೆಂಟೇಜ್ ಹೆಂಗೆ ಬರುತ್ತೆ ಅಂದರೆ ಇದು 29-30 ಅಂದರೆ ಒಂದು ಥರ್ಡ್ ಪಾರ್ಟ್ ಆಫ್ ಸೆಲ್ಲಿಂಗ್ ಪರ್ಸೆಂಟ್ ಬರ್ತದೆ. ಮತ್ತು ಇನ್ನೊಂದೆರಡು ಗುಣ ಹೇಳ್ಕೊಂಡು ಇದು ಆಕರ್ಷಣವಾಗಿರ್ತದೆ, ಅಟ್ರಾಕ್ಟಿವ್ ಇರ್ತದೆ. ಸೊ ಈ ಒಂದು ತಳಿನ
ನೀವು ಸಂಸ್ಕರಣೆಗೆ ಕೂಡ ಬಳಸ್ಬೋದು. ಸೊ ಇದು ತುಂಬಾ ಜನಪ್ರಿಯ ಆಗಿ ತಳಿ ಇದೆ, ಅದು ಹಳೆಯ ತಳಿ ಕೂಡ. ಸೊ ಈ ತಳಿನ ಎಲ್ಲಿ ಬೆಳೆಸಿ ಎಲ್ಲಿ ಉತ್ಪಾದನೆ ಅಥವಾ ಅಭಿವೃದ್ಧಿಪಡಿಸಿದ್ದಾರೆ ಅಂತಂದ್ರೆ ನಮ್ಮ ಉಳ್ಳಾಳ ಕೇಂದ್ರದ ಅಭಿವೃದ್ಧಿಪಡಿಸೋದು ತುಂಬಾ ಚೆನ್ನಾಗಿರ್ತದೆ, ಚೆನ್ನಾಗಿ ಬರ್ತಾ ಇದೆ. ಎಲ್ಲ ನಮ್ಮ ರೈತರ ಹೊಲದಲ್ಲಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಇದು ಒಣಪ್ರದೇಶಕ್ಕೆ ಎಲ್ಲಿ ಮಾಡಿಸಿದ ತಳಿ. ಸೊ ಇದೇ ರೀತಿಯಾಗಿ ಮತ್ತೊಂದು ತಳಿ ಇದೆ, ಅದು ಚಿಂತಾಮಣಿ ಒಂದು ತಳಿ ಅಂತ. ಈ ಚಿಂತಾಮಣಿ ಒಂದು ತಳಿ ಕೂಡ ಆಸ್ಪಾಸ್ ಅದೇ ತರ ಇದ್ರು ಕೂಡ, ಬಟ್ ಇದು ಕೂಡ ಒಳ್ಳೆ ಇಳುವರಿ ಕೊಡುತ್ತೆ. ಆಮೇಲೆ ಅಟ್ರಾಕ್ಟಿವ್ ಸೈಜ್ ದೊಡ್ಡದಿರ್ತದೆ. ಆಮೇಲೆ ಎಲ್ಲೋ ಕಲರ್ ಬರ್ತಾ ಇದೆ, ಏನು ಫ್ರೂಟ್ ಬರ್ತಲ್ಲ ಆ ಫ್ರೂಟ್ ಎಲ್ಲೋ ಕಲರ್ ಬರುತ್ತೆ. ಇದು ಕೂಡ ದೀರ್ಘಾವಧಿ ತಳಿನೇ. ನಮಗೆ 140-145 ಬೀಜ ಒಂದು ಕೆ ಜಿ ಬರ್ತದೆ. ಆಮೇಲೆ ಇದು ಕೂಡ ಒಂದು 30-31 ಅಷ್ಟು ಇದು ತಿರುಳನ್ನ ಸಿಗುತ್ತೆ ನಮಗೆ ಒಂದು ಇದರಲ್ಲಿ. ಪರ್ಸೆಂಟೇಜ್ ತೊಗೊಂಡ್ರೆ ನೀವು ಶೆಲ್ಲಿಂಗ್ ಪರ್ಸೆಂಟೇಜ್ ತೊಗೊಂಡ್ರೆ ಅದು ನಿಮ್ಗೆ ಇನ್ನೂ ಬಿಚ್ಚಿ ಹೇಳ್ಬೇಕಂದ್ರೆ ಆ ಕಾಯಿ ತೊಗೊಂಡ್ರೆ ಹೊಡೆದ್ರೆ ನೀವು ಅದರಲ್ಲಿ ಮುಕ್ಕಾಲು ಭಾಗ ಐ ಮೀನ್ 70% ಸಿಪ್ಪೆ ಇರುತ್ತೆ, 30% ಕರ್ನಲ್ ಇರುತ್ತೆ, ಪಪ್ಪು ಇರ್ತದೆ. ಆ ಪಪ್ಪು ನಮ್ಗೆ ಎಕನಾಮಿಕ್ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಒಂದು ಚಿಂತಾಮಣಿ ಒನ್. ಮತ್ತೆ ಇದೇನಪ್ಪ ವಿಶೇಷ ಅಂತಂದ್ರೆ ಅಲ್ಲ ನಾವು ಅಬ್ಸರ್ವ್ ಮಾಡಿದಂಗೆ ತುಂಬಾ ಚೆನ್ನಾಗಿದೆ ಇದು ಆರ್ ಟಿ ಎಸ್ ಮಾಡೋದಕ್ಕೆ. ಎಸ್ಪೆಷಲಿ ಆ ಒಂದು ಹಣ್ಣಿದೆಯಲ್ಲ, ಹಣ್ಣು ತುಂಬಾ ಚೆನ್ನಾಗಿ ಬರ್ತದೆ. ತದನಂತರ ಬಂದ್ರೆ ನಿಮ್ಗೆ ವೆಂಗುಲ್ಲ 4 ಅಥವಾ ವೆಂಗುಲ್ಲ 7. ಸೊ ನಮ್ಮಲ್ಲಿ ವೆಂಗುಲ್ಲ 7 ನಾವು ರೆಕಮೆಂಡ್ ಮಾಡ್ತೇವೆ. ಇದು ದೀರ್ಘಾವಧಿ ತಳಿ ಆದರೂ ಕೂಡ ಬಿಗ್ ಸೈಜ್ ತಳಿ, ಒಳ್ಳೆಯ ದೊಡ್ಡ ಗಾತ್ರದ ಕಾಯಿ ಕೊಡುವಂತಹ ತಳಿ ಇದು. ಇದೇನಿಲ್ಲ ಅಂದರೂ 8.8 grams ಒಂದು ನೆಟ್ಟಿಗೆ ಬರುತ್ತೆ. ಚಿಂತಾಮಣಿ ಆಮೇಲೆ ಉಳ್ಳಾಳ ಕಂಪೇರ್ ಮಾಡಿದ್ರೆ ಅದು 6.9 ಚಿಂತಾಮಣಿ ತೊಗೊಂಡ್ರೆ, ಉಳ್ಳಾಳ ಬಂದರೆ 6.9, ಬಟ್ ಇದು ಬಂದರೆ 8.8 grams ಒಂದು ನೆಟ್ಟು ಬರುತ್ತೆ. ಸೊ ಅದು ಅಂದರೆ ಬಿಗ್ಗರ್ ಸೈಜ್ ಬರ್ತದೆ. ಸೊ ಇದರಿಂದ ನಾವು ಜಂಬೋ ಟೈಪು ನಾವು ಇದರಿಂದ ನಾವು ಕರ್ನಾಟಕ ತಗೋಬೋದು. ನಾವು ಬೆಂಗಳೂರ್ಲ 4 ಬೆಂಗಳೂರ್ಲ 4 ಇದು ಕೂಡ ಅದೇ ಥರ ಇದೆ, ಬಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಬೆಂಗಳೂರು 7 ಕಡಿಮೆ ಸ್ವಲ್ಪ ಅಂದರೆ 7.7 ಗ್ರಾಮ್ನಷ್ಟು ಏನು ಗಾತ್ರ ಇರ್ತದೆ. ಇದು ಕೂಡ ಸಂಸ್ಕರಣೆಗೆ ಭಾಳ ಏಳಿ ಮಾಡಿಸೋದು ತಳಿ. ಬಟ್ ಏನಪ್ಪ ಇದು ಸ್ವಲ್ಪ ಜಾಸ್ತಿ ಪ್ರಾಸೆಸ್ ಬರ್ತದೆ, ಅದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ. ನಾವು ಕೂಡ ಅದನ್ನ ಅಬ್ಸರ್ವ್ ಮಾಡಿದ್ವಿ. ಸೊ ಈ ಒಂದು 4 ತಳಿ. ಇದು ಬಿಟ್ಟರೆ ರೈತರು ಮುಂದೆ ಬರಬೇಕಾಗಿದ್ದು ಬೇರೆ ತಳಿಗಳಿಗೆ ಅಂದರೆ ಭಾಸ್ಕರ ಅಂತ ಒಂದು ತಳಿ ಇದೆ. ಇದಂತೂ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ನಟ್ಸು ಅಂದರೆ ಒಂದು ಗಿಡ ನೀವು ನೋಡಿದ್ರೆ ಇಳುವರಿ ಬಿಡೋ ಟೈಮಲ್ಲಿ ತುಂಬ ಚೆನ್ನಾಗಿ ಇಡೀ ಗಿಡ ಸುತ್ತ ಬಿದ್ದಿರ್ತಾರೆ, ಅದು ಆಶಾಶ್ ಬಿದ್ದಿದ್ದಂಗಿರ್ತಾರೆ, ಅದು ಗೊಂದ್ರ ಅಂತ ಬಿಡ್ತಾರೆ. ಇದೊಂದು ತಳಿ. ಇದು ಕೂಡ ಮಧ್ಯಮ ಅವಧಿ, ನಿಮಗೆ ಮಾರ್ಚ್ ಏಪ್ರಿಲ್ ಆ ಟೈಮೆಲ್ಲ ಮುಗಿಯುತ್ತೆ ಇಳುವರಿ ಕೊಯ್ಲು. ಅರ್ಲಿ ತೊಗೊಂಡಾದ್ರೆ ತಗೊಳ್ಳೋದಿಲ್ಲ, ಅರ್ಲಿ ತೊಗೊಳ್ಳೋದೆ ಬೆಂಗೂರು ಉಳ್ಳಾಳೆ 3 ಬರುತ್ತೆ. ಉಳ್ಳಾಳೆ 3 ಅರ್ಲಿ, ಬಟ್ ನಾವೇನು ಹೇಳ್ತೀವಿ ಅದು ನಮ್ಮ ಪ್ರದೇಶಕ್ಕೆ ಎಸ್ಪೆಷಲಿ ಒಡ ಪ್ರದೇಶದಲ್ಲಿ ಈ ನವಂಬರ್ ಡಿಸೆಂಬರ್ ಮಳೆ ಬರೋದಕ್ಕೋಸ್ಕರ ಸ್ವಲ್ಪ ಅದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದು ಹಂಗಾಗಿ ನಾವು ಯಾವುದೇ ತಳಿ ತೊಗೊಂಡ್ರು ಕೂಡ ಈ ಒಂದು ಪ್ರದೇಶದಲ್ಲಿ ಏಪ್ರಿಲ್ ಮೇ ಜೂನ್ವರೆಗೂ ನಾವು ಕಾಯಲೇಬೇಕು ಇದು ಏನು ಅದರದ ಒಂದು ಇಳುವರಿ ಪಡೆಯೋದಕ್ಕೆ. ದೀರ್ಘಾವಧಿ ಬೆಳೆಯಾದ ಗೇರನ್ನು ಬೆಳೆಸುವಾಗ ಪ್ರಾರಂಭಿಕ ವರ್ಷಗಳಲ್ಲಿ ನೀರಿನ ಪೂರೈಕೆ, ಪೋಷಕಾಂಶಗಳ ಒದಗಿಸುವಿಕೆ, ಗಿಡದ ಬದಿರೆಂಬೆ ಒಡೆಯದಂತೆ ಆಕಾರ ಕಾಪಾಡುವಿಕೆ, ಔಷಧ ಸಿಂಪಡಿಸುವಿಕೆ, ಈ ಎಲ್ಲ ಅಂಶಗಳತ್ತ ಹೆಚ್ಚಿನ ಆದ್ಯತೆ ನೀಡಬೇಕು. ಈ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ. ಇದು ನಾವು ಒಣಪ್ರದೇಶಕ್ಕೆ ಮಾತಾಡ್ತಾ ಇದ್ದೆ. ಸೊ ನೀವು ಕರಾವಳಿ ಪ್ರದೇಶ ತಗೊಂಡ್ರು ಕೂಡ ಈ ಬೆಂಗುರ್ಲಾ 4, ಬೆಂಗುರ್ಲಾ 7, ಉಳ್ಳಾಳು 1, ಉಳ್ಳಾಳು 2, ಉಳ್ಳಾಳು 3 ಇವು ಕೂಡ ರೆಕಮೆಂಡ್ ಮಾಡಿದ್ದಾರೆ. ಅವು ಕೂಡ ಚೆನ್ನಾಗಿ ಬರ್ತವೆ ಅಲ್ಲಿ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ. ವಾಸ್ತವಿಕವಾಗಿ ಈ ಬೆಳೆ ಕರಾವಳಿಯಿಂದನೇ ವಾಣಿಜ್ಯವಾಗಿ ಪರಿವರ್ತನೆ ಆಗಿರೋದು ಈಗೀಗ ಇತ್ತೀಚೆಗೆ. ಯಾಕೆ ಅಂದರೆ ಭಾಳಷ್ಟು ಪ್ರಾಮುಖ್ಯತೆ ಹೊಂದಿದ್ದಕ್ಕೋಸ್ಕರ ಇದನ್ನು ಈಗೀಗ ನಾವು ಒಣಪ್ರದೇಶಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅದನ್ನ. ಸೊ ಅದೊಂದು. ತದನಂತರ ಈ ಒಂದು ನಾಟಿ ಮಾಡಿದ ನಾಡಿದ್ಮೇಲೆ ಏನು ಮಾಡಬೇಕು ನೀವು ಅಂತಂದರೆ ಒಂದು ಕುರುಗಲು ಕಟ್ಟಬೇಕು. ಅದಕ್ಕೆ ಯಾಕೆ ಕುರುಗಲು ಕಟ್ಟಬೇಕಂದ್ರೆ ಗಾಳಿ ಬಂದು ಕಸಿ ಕಟ್ಟಿರೋ ಜಾಗನ ಜಾಸ್ತಿ ಫೋರ್ಸ್ ಬಂದರೆ ಅದು ಮುರಿದೋಗುತ್ತೆ, ಮುರಿದೋದ್ರೆ ಹೋಯ್ತು. ಸೊ ಇಂಥದ್ದೊಂದು ಇದೊಂದು ರೈತರು ಫಾಲೋ ಮಾಡಬೇಕಾಗಿರೋಂಥದ್ದು. ತದನಂತರ ಫಸ್ಟು 3 ಇದನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು, ಅದೊಂದು ಒಳ್ಳೆ ಕೆಲಸ ಮಾಡಲೇಬೇಕು ಅದನ್ನ. ಸೊ ಆಮೇಲೆ ಅದು ನನಗೆ ಸೈನ್ಸ್ಟಿಕ್ನ ಅದು ಬಂದಮೇಲೆ ಸೈನ್ಸ್ಟಿಕ್ ಬೆಳೆದು 3 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಸೈಡ್ ಬ್ರಾಂಚಸ್ ಭಾಳ ಬಿಡಬಾರ್ದು. 3 ಬರೋವರೆಗೂ 3 ಅದನ್ನ ಶೇಪ್ ಕೊಡಬೇಕು, ಆಕಾರ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕೆ ಆಕಾರ ಕೊಡಬೇಕು ಅಂತಂದರೆ ನಾಳೆ ನಾವು ಇಂಟ್ರಕಲ್ಚರ್ ಆಪರೇಷನ್ ಅಥವಾ ಅಂತರವಾಗಿ ಏನೋ ಕೆಲಸ ಮಾಡಬೇಕಂದ್ರೆ ಉಳೋದಕ್ಕಾಗಲಿ ಗೊಬ್ಬರ ಹಾಕೋದಕ್ಕಾಗಲಿ ಓಡಾಡೋದಕ್ಕಾಗಲಿ ಅನುಕೂಲ ಮಾಡೋದಕ್ಕೋಸ್ಕರ ಅದು ಮಾಡಬೇಕು ಫಸ್ಟ್ 3. ಸೊ ಅದು ಫಸ್ಟ್ 3 ನೀವು ಜೋಪಾನ ಸಾಕೊಂಡ್ರೆ ಆ ಗಿಡಗಳನ್ನ 30 ಅದು ಇಳುವರಿ ಕೊಡುತ್ತೆ ಖಂಡಿತವಾಗಿ. ಸೊ ಎಕನಾಮಿಕ್ ಇಳುವರಿ ಕೊಡಬೇಕು ಅಂದರೆ ಕನಿಷ್ಠ ಅಂದರೆ ಅದು 8-10 ಬೇಕಾಗುತ್ತೆ.
ಸೊ ಆ ಟೈಮಲ್ಲಿ ಮಧ್ಯೆ ನೀವೇನು 8 ವರ್ಷ ಕಾಪಾಡ್ತಿರಲ್ಲ, 3 ವರ್ಷ ಫಸ್ಟ್ ಜೋಪಾನ ಮತ್ತೆ ವರ್ಷ ವರ್ಷ ನಿಮ್ಗೆ ಇಳುವರಿ ಬಿಡೋಕೆ ಸ್ಟಾರ್ಟ್ ಆಗುತ್ತೆ 1 ಕೆಜಿ 2 ಕೆಜಿ 3 ಕೆಜಿ ಅಂತ. ಬಟ್ ಸಾಮಾನ್ಯವಾಗಿ ನೀವು ಒಂದು 10 ಕೆಜಿವರೆಗೂ ಪಡಿಬೋದು ಯಾವುದೇ ಕಾರಣ ಇವಾಗ 8 ವರ್ಷ ಆದಮೇಲೆ. ಬಟ್ ತಳಿ ಆಧಾರಿತವಾಗಿರ್ತವೆ. ಆಗಲೇ ನಾನು ಹೇಳಿದಂಗೆ ಉಳ್ಳಾಳು ಒಂದು ಕನಿಷ್ಠ ಅಂದರೆ ಅದು 20 ಕೆಜಿ ಕೊಡುತ್ತೆ. ಅದೇನು ಆವರೇಜ್ ಆಗಿ ಅದಕ್ಕೆ ಜಾಸ್ತಿ ಕೊಡ್ಬೋದು. ನಾವು ಇದು ಚಿಂತಾಮಣಿ ಒಂದರಲ್ಲಿ ಕೂಡ 20 ಮೀಟರ್ ನಾವು ನಮಗೆ ಇದಿದೆ ಏನು ಉದಾಹರಣೆಗಳಿದ್ದಾವೆ. ಸೊ ಇದು ಅದ್ರ ಮಧ್ಯೆ ಮತ್ತೆ ಸ್ವಲ್ಪ ಗೊಬ್ಬರ ಹಾಕೋದು, ಅದನ್ನ ಪಾತಿ ಮಾಡೋದು ಅವನ್ನೆಲ್ಲ ಗೊಬ್ಬರ ಹಾಕೋದು ಪಾತಿ ಮಾಡೋದು ಕಂಪಲ್ಸರಿ ಮಾಡ್ತಾರಬೇಕು. ಸ್ಪ್ರೇ ಒಂದು ಬರ್ತದೆ. ಸ್ಪ್ರೇ ನೀವು ಸಾಮಾನ್ಯವಾಗಿ ಸ್ಪ್ರೇ ಮಾಡೋದು ಈ ನವಂಬರ್ ಡಿಸೆಂಬರಲ್ಲಿ ಈ ಚಿಗುರುಗೆ ಇವು ಬರ್ತಾರೆ ಟೀಮಸ್ ಬಿಡಬೇಕಂತ. ಜನರಲಿ ನಮ್ಮ ಒಣ ಪ್ರದೇಶದಲ್ಲಿ ಬರೋದಿಲ್ಲ, ಆದರೆ ಕರಾವಳಿ ಪ್ರದೇಶದಲ್ಲಿ ಭಾಳಷ್ಟು ಪ್ರಾಬ್ಲಮ್ ಇದೆ. ಇದು 0.6 ml ಪರ್ ಲೀಟರ್ ಆಫ್ ವಾಟರ್ ಮಾಡಿದ್ರೆ ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಒಂದು ವೇಳೆ ಮಿಸ್ ಆಗಿ ಮತ್ತೋಗ್ಬಿಟ್ರೆ ನೀವು ಬಿಟ್ಟರೂ ಕೂಡ ಸೆಕೆಂಡ್ ಡೇ ಅದು ಏನು ಕೀಟ ರಸ ಇರಿ ತಿಂದಾಗಿ ಅದನ್ನ ಡ್ರೈವ್ ಮಾಡುತ್ತೆ. ಡ್ರೈವ್ ಮಾಡಿದ್ದು ಅದ್ರ ಸೈಡಿಂದ 4-5 ಕಾಲು ಬರ್ತಾರೆ, ಅದನ್ನ ಉಳಿಸ್ಕೋಬೇಕು ನೀವು. ಸೊ ಆವಾಗ ಸಮಸ್ಯೆ ಬಗೆಹರಿಸೋದು. ಕೊಯ್ಲಿಗೆ ಬಂದರೆ ನಿಮಗೆ 10 ಕೆಜಿಯಿಂದ 20 ಕೆಜಿವರೆಗೂ ತಲೆ ಹತ್ತು ಬರ್ತಾರೆ. ಈಗ ಇನ್ನೊಂದು ಮುಖ್ಯ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಗ ನಾವು ಕೆಲವರು ಎಷ್ಟೆಷ್ಟು ಅಡಿ ಹಾಕ್ಬೇಕು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅಡಿ ಯಾವಂತ. ಸೊ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡ ಸತ್ಯ ಏನಪ್ಪ ಅಂತಂದರೆ 8 ರಿಂದ 8 ಮೀಟರ್ ಅಂದರೆ 24 ಅಡಿಯಿಂದ 24 ಅಡಿ ಕಂಪಲ್ಸರಿ ಇರಬೇಕು. ನಮ್ಮಲ್ಲಿ ಈಗ ಇದಕ್ಕೆ ವಾಣಿಜ್ಯವಾಗಿ ಇದು ಬೆಳೆ ಭಾಳಷ್ಟು ವಾಣಿಜ್ಯ ಆಗಿರೋಕ್ಕೋಸ್ಕರ ಭಾಳಷ್ಟು ಗಿಡ ಕೂರಿಸ್ಬೇಕು ಒಂದು ಎಕರೆಯಲ್ಲಿ. ಸಾಮಾನ್ಯವಾಗಿ ನಾವು 8 ಇಂದ 8 ಅಂತ ಮಾಡಿದ್ರೆ 8 ಇಂಟು 8 24 ಅಡಿಯಿಂದ 24 ಅಡಿ ಮಾಡಿದ್ರೆ ಕೇವಲ 62 ಗಿಡ ಕೊಡ್ತಾರೆ. ಇಲ್ಲ ಜಾಸ್ತಿ ಗಿಡ ಕೂಡಿಸ್ಬೇಕು ನಾವು, ಜಾಸ್ತಿ ಇಳುವರಿ ಪಡಿಬೇಕು ಅಂದರೆ ಅದು ಕೂಡ ನಮ್ಮಲ್ಲಿ ವೈಜ್ಞಾನಿಕ ಇದೆ. ಅದು 4x4 ಮಾಡ್ಬೋದು ಅಥವಾ 5x5 ಮಾಡ್ಬೋದು. ಆದರೆ ನಾವು ಇದನ್ನು ಭಾಳಷ್ಟು ರೆಕಮೆಂಡ್ ಮಾಡೋದಿಲ್ಲ, ಯಾಕೆಂದರೆ ಅದರಲ್ಲಿ ಭಾಳಷ್ಟು ಕೇರ್ ಮಾಡಬೇಕು. ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಈ ಬೆಳೆ ಕೂಡ ಸ್ವಲ್ಪ ಸುಮಾರು ಬೆಳೆ ಅಂತ ಹೇಳ್ಬೋದು ನಾವು, ಯಾಕೆ ಅಂತಂದರೆ ಒಂದು 3-4 ಸಲ ನಾವು ಫಾಲೋಅಪ್ ಮಾಡಿಬಿಟ್ರೆ ಯಾವಾಗಲೂ ಮಾಡೋದಿಲ್ಲ. ಬಟ್ ಅದೇ ನೀವು ಐಡೆಂಟಿಟಿ ಪ್ಲಾಂಟಿಂಗ್ ಮಾಡೋದಾದರೆ ಖಂಡಿತವಾಗಿ ನೀವು ಪ್ರತಿ ದಿನವೂ ಅಲ್ಲೇ ಇರಬೇಕಾಗುತ್ತೆ ನೀವು. ಸೊ ಅದಕ್ಕೆ ಸಂಬಂಧಪಟ್ಟ ತಳಿಗಳಂದರೆ VRI 1 ಅಂತಿದೆ, ಸರಿ VRI 3 ಇದೆ, ಉದ್ದಜಲಂ 3 ಅಂತ ಅಂದ್ಬಿಟ್ಟು ಅದನ್ನ ಬಳಸ್ಕೋಬೋದು. ಬಟ್ ಅದು ಪಾಪ್ಯುಲರ್ ಇಲ್ಲ, ನಾನು ಭಾಳ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಐಡೆನ್ಸಿ ಪ್ಲಾನಿಂಗ್ ಯಾರು ಹೋಗ್ಬಾರ್ದು ಕ್ಯಾಶ್ದಲ್ಲಿ. ಬಟ್ 8x8 ಮಾಡಿಕೊಂಡು ಅದ್ರ ಮಧ್ಯೆ ನೀವು ಬೇಕಾದಷ್ಟು ಬೇಕಾದ್ರೆ ಇನ್ನೂ ಫಸ್ಟ್ 3 ವರ್ಷ ಅಥವಾ ಫಸ್ಟ್ 4 ವರ್ಷ ನೀವು ಅಂತರ್ ಬೇಸಾಯ ಮಾಡ್ಕೋಬಹುದು. ತಜ್ಞರು ವಿವರಿಸಿದ ಉತ್ಪಾದನಾ ತಾಂತ್ರಿಕತೆಗಳನ್ನು ಅನ್ವಯಿಸಿ ಗೇರಿನ ಕೃಷಿ ಕೈಗೊಳ್ಳುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು. ಪ್ರಗತಿಪರ ಕೃಷಿಕರ ಹೆಸರು ಗುರುರಾಜ್ ಮಲ್ಲಪ್ಪ ಪಾಟೀಲ್, ಬೆಳಗಾವಿ ಜಿಲ್ಲೆಯ ಅಥಣಿಯ ಶ್ರೀ ಗುಣಸಿಯವರು. ಒಟ್ಟು 40 ಎಕರೆ ಜಮೀನಿನಲ್ಲಿ ವಿವಿಧ ಬೆಳೆಗಳ ಬೇಸಾಯದಲ್ಲಿ ತೊಡಗಿಸಿಕೊಂಡಿದ್ದು ಮುಖ್ಯ ಕೃಷಿಯಾಗಿ ಆರಿಸಿಕೊಂಡಿರುವುದು ಸೋಯಾಬೀನ್ ಅನ್ನು. ತಮ್ಮ 9 ಎಕರೆ ಜಮೀನಿನಲ್ಲಿ ಸೋಯಾಬೀನ್ ಅನ್ನು ಬೆಳೆಸುತ್ತಿದ್ದಾರೆ ಗುರುರಾಜ್ ಮಲ್ಲಪ್ಪ ಪಾಟೀಲ್ ಅವರು. ತಮ್ಮ ಕೃಷಿ ಭೂಮಿಗೆ ತಕ್ಕಂತೆ ಸೋಯಾಬೀನ್ ತಳಿಯನ್ನು ಆರಿಸಿಕೊಂಡು ಕೃಷಿ ಕೈಗೊಳ್ಳುತ್ತಿದ್ದಾರೆ. ಸಾವಯವ ಪದ್ಧತಿಯ ಅಳವಡಿಕೆಯಿಂದ ಅಧಿಕ ಇಳುವರಿ ಪಡೆಯಬಹುದು ಎನ್ನುವ ಗುರುರಾಜ್ ಮಲ್ಲಪ್ಪ ಪಾಟೀಲ್ ಈ ಬಗ್ಗೆ ಹೇಳಿದ್ದು ಹೀಗೆ. ಟೋಟಲ್ ನಾನು 38 ಎಕರೆ ಹತ್ತಿರ 40 ಎಕರೆ ತಕ್ಕ ಐತ್ರಿ. ನಾನು ಸೋಯಾಬೀನ್ 9 ಎಕರೆ ಹಾಕಿದ್ವಿ ರೀ. ಉಳಿಕೆಲ್ಲ ಕಬ್ಬರಿ ಸ್ವಲ್ಪ ಗೊಂಜಾಳ ಬೆಳೆಯತ್ರಿ. ಹೆಚ್ಚು ನಮ್ಮ ಊರಾಗೆ ಬೆಳೆದಂದ್ರೆ ಸೋಯಾಬೀನ್ ರೀ. ನಮ್ಮ ಊರು ಜಮೀನಿಗೆ ಅಡ್ಜಸ್ಟ್ಮೆಂಟ್ ಆಗಿದೆ ಅಂದರೆ ಕಬ್ಬು ಸೋಯಾಬೀನು. ಸೊ ಅದಕ್ಕೆ 3 ಬೆಳೆ ಹೈಯೆಸ್ಟ್ ಅಡ್ಜಸ್ಟ್ಮೆಂಟ್ ಆಗಿದೆ ರೀ. ಅದರಲ್ಲಿ ಸೋಯಾಬೀನ್ ಅಂತೂ ನಮ್ಮಲ್ಲಿ ಭಾಳ ಅಗದಿ ಉತ್ತಮ ರೀತಿಯಾಗಿ ಬರುತ್ತೆ ರೀ. ಇಳುವರಿ ಚಲೋ ಬರುತ್ತೆ. ಈ ಹತ್ತಿರ ಈಗ ರೇಟೂ ಭಾಳ ಚಲೋ ಐತ್ರಿ. ಈಗ 1 ಎಕರೆಗೆ ಅಂದಾಜು ಹೋದ ಸಲ ಅದು 12-13 ಬಿದ್ದಿದ್ವು ರೀ. ಈ ಸಲ ಅದೇ ಥರ ಐತೆ. ಅದಕ್ಕೊಂದು ಸ್ವಲ್ಪ ಚಲೋನ ಐತ್ರಿ ಸಲ. ಈ ಸಲ ಒಂದು 12-13 ಮ್ಯಾಗ ಬೆಳ್ಬೋದು. ಈ ವೆರೈಟಿ ಇದ್ದಿದ್ರೆ ಈಗ ನಮ್ಮಲ್ಲಿ ಅಗದಿ ಅಡ್ಜಸ್ಟ್ಮೆಂಟ್ ಆಗಿದ್ದು ಅಂದರೆ ಉತ್ತಮ ಇಳುವರಿ ಬರುವಂಥ 3 ವೆರೈಟಿ JS 335, KDS 629 ಇದು 722, 9305 ಈ ವೆರೈಟಿ ಇದ್ದಿದ್ದು ಈಗ. ಈಗ ಸದ್ಯ 9305 ಅಂದರೆ ಅವಧಿ ಕಡಿಮೆ ಅವಧಿ ಒಳಗೆ ಬರುವಂಥದ್ದು ಅವಧಿ ಇದೆ ಸೋಯಾಬೀನ್ ಇದೆ. ಇದು 110 ದಿವಸ ತೊಗೋತಾರೆ ನಾಟಿ ಮಾಡಿದ್ರಿಂದ
ಪೂರ್ತಿ ಇಲ್ಲಿ ಬರ್ಬೇಕಾದ್ರೆ ನಾವು 110 ದಿವಸ ಹೋದ ರೀ. ಹೀಗಾಗಿ ಅಂದಾಜು ಈಗ ಒಂದು 60 ದಿವಸ ಆಗಿದೆ ರೀ, ಇನ್ನೊಂದು 40-50 ದಿವಸನಾಗ ಇದೆ ಈ ಕುಲಾಕತ್ತಿರ. ಸಮರ್ಪಕವಾಗಿ ನೀರನ್ನು ಪೂರೈಸುವುದರೊಂದಿಗೆ ಸಮಗ್ರ ಕೀಟ ನಿರ್ವಹಣೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಅಲ್ಪಾವಧಿ ಬೆಳೆಯಾಗಿರುವುದರಿಂದ ಸೋಯಾಬೀನ್ ಅಧಿಕ ಆದಾಯ ಗಳಿಸುವಲ್ಲಿ ಸಹಕಾರಿಯಾದುದು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ ಗುರುರಾಜ್ ಮಲ್ಲಪ್ಪ ಪಾಟೀಲ್ ಅವರು. ಈಗ 40 ದಿವಸ ಮ್ಯಾಗ ಆಯ್ತು, 60 ದಿವಸ ಮ್ಯಾಗ ಆಯ್ತು ರೀ ಈಗ ನಾಟಿ ಮಾಡಿ, ಇನ್ನು 50 ದಿವಸ ಹೆಚ್ಚಕ ಬರ್ಬೋದು ರೀ. ಇದಕ್ಕೆ ಮೂರು ನೀರು ಆಗಿದ್ದೀವಿ ರೀ, 4 ನೀರು ಬಿಡ್ಬೇಕು ರೀ. ಫಸ್ಟ್ ನೀರು ಹಸಿನ ಇದನ್ನು ಮಾಡಿದ್ದು ರೀ, ಅದ್ರಮೇಲೆ 2 ನೀರು ಹಾಕಿದ್ದೀವಿ ರೀ. ಇನ್ನು ಕತ್ತಾಗ ಯಾವ ಸ್ಪ್ರೇ ಮಾಡಲಿ, ಹಿಂದೆ ಒಂದು ದಿವಸ ಸ್ಪ್ರೇ ಮಾಡಿದ್ದೀವಿ ರೀ. ಆಕಳು ಗೋಮಾತ್ರ ನೀರು ಜೊತೆ ಪ್ರತಿ ನೀರಿಗೂ ಬಿಡ್ತೀವಿ ರೀ. ನಾವು ಆಕಳಿಗೆ ಗೋಮಾತ್ರ ಬಿಡೋದ್ರಿಂದ ಸ್ವಲ್ಪ ಬೆಳೆ ಇಲ್ಲಿ ಜಾಸ್ತಿ ಆಗತ್ತೆ, ಸ್ವಲ್ಪ ಹಚ್ಚ ಹಸರ ಬೆಳೆ ಚಲೋ ಬರುತ್ತೆ ರೀ. ಮೊದಲು ಕಬ್ಬು ಇತ್ತು ರೀ, ಅದ್ರಾಗ ಕಬ್ಬು ಕಟಾವು ಮಾಡಿ ಇದನ್ನ ಹಾಕಿ ಸೋಯಾಬೀನ್ ಹಾಕಿದ್ವಿ ರೀ. ಕಬ್ಬಿಂದ ಒಂದು ಎಕರೆಗೆ 36 ಟನ್ ಬಿತ್ತರಿ, ಅದ್ರ ಒಂದು ವರ್ಷ ತಗ ಕಾಯ್ಬೇಕು ರೀ. ಇದು ಹಂಗಿಲ್ಲ ರೀ, ಅದು ಒಟ್ಟು ಒಂದು 110 ದಿವಸ ಏನಾರ ಕುಲ್ಲಾಕತ್ತಿ ರೀ. ಅದ ಕಬ್ಬಿಂದ ಏನಾಗತ್ತೆ ರೀ, ಗೊಬ್ಬರ ಆಗಲಿ ಬೀಜ ಆಗಲಿ ಭಾಳ ದಿವಸ ತಗ ತೊಗೋತ್ರಿ. ಇದು ಹಾಗಿಲ್ಲ ರೀ, ಅದು ಇದು 110 ದಿವಸ ಕುಲ್ಲಾಕತ್ತಿ ರೀ. ಇಂದ ಹಾಕಿ 10 ದಿವಸನಾಗ ಖರ್ಚು ಸ್ವಲ್ಪ ಈಗ ಕಡಿಮೆ ಐತಿ. ಮೊದಲ ರೋಗದಿದ್ದವರು ಭಾಳ ಖರ್ಚು ಭಾಳ ಬರ್ತಿತ್ತು, ಈಗೇನು ಹಂಗೇನು ಯಾವುದೋ ಥರ ರೋಗ ಇಲ್ಲರಿ, ವಾತಾವರಣ ಅಗ್ದು ಚಲೋ ಐತಿ. ಈಗ ಒಂದು 60 ದಿವಸ ಆತು ರೀ, ಈಗ 3 ನೀರು ಕೊಟ್ಟಿದ್ವಿ ರೀ. ಈಗ ಅಂದಾಜು ಇದಕ್ಕೆ ಒಂದು ಎಕರೆಗೆ 4.5 ಸಾವಿರ ರೂಪಾಯಿ ಮ್ಯಾಗೆ ಖರ್ಚಾಗೈತೆ ರೀ. ಒಂದು 9 ಎಕರೆ ಐತಿ ಅಂದ್ರೆ ಅಂದಾಜು ಕಲ್ಕುಶ್ ಆಗೈತಿ, ಒಂದು 10-12 ಇಳುವರಿ ಬರ್ಬೋದು ರೀ. ಅದು 10-12 ಅಂದರೆ ಈಗಂತೂ ಧಾರಣೆ 6,000-7,000-8,000 ತಗೊಂಡು ಹೋಗ್ಬೋದು ರೀ. ಅಷ್ಟೊಳಗೆ ಭಾಳ ಖರ್ಚು ಆಗಲ್ಲ ರೀ. ಹಾಕೋತ್ನಾಗ ಒಂದು 1,400 ರೂಪಾಯಿ ಕೊಟ್ಟದ್ದು ರೀ. ಇನ್ನು ಕೈಗಳು ಹಾಕ್ಬೇಕಂದ್ರೆ ಹೆಣ್ಣಾಳ ಕಡೆಗೆ ಹಾಕ್ಸಿ 1,400 ರೂಪಾಯಿ ಕೊಟ್ಟ. ಇನ್ನು ಕೊಯ್ಯೋದ್ನಾಗೂ ಒಂದು 1,500-1,600 ಇರ್ತದೆ ರೀ. ಒಂದು 2 ಸಲ ಕಳೆ ತೆಗೆದಿರ್ತೀವಿ ರೀ. ಸ್ವಲ್ಪ ಗೊಬ್ಬರ ಹಾಕ್ತು, ಆರ್ಗ್ಯಾನಿಕ್ ಹೆಚ್ಚು ಯೂಸ್ ಮಾಡ್ತೀವಿ ರೀ. ನಾವು ಗೊಬ್ಬರ ಏನು ಈ ಚಿಲ್ಲರ ಬೆಳಿಗ್ಗೆ ಏನು ಹೆಚ್ಚು ಮಾಡೋಂಗಿಲ್ಲ ರೀ. ಇದನ್ನು ಮತ್ತು ಸ್ಪ್ರೇ ಒಂದು 2 ಥರ ಅಷ್ಟೇ ಮಾಡ್ತೀವಿ, ಟಾನಿಕ ಅದರಿಂದ ಅಷ್ಟು ಮಾಡ್ತೀವಿ ರೀ. ಉಳ್ಕಿದ್ದೇನು ಹೆಚ್ಚು ಮೇಂಟೆನೆನ್ಸ್ ಭಾಳ ಇಲ್ಲರಿ. ಅದ ಇದು ಅಗ್ದಿ ಈಗಿನ ವಾತಾವರಣದಾಗ ಸೋಯಾಬೀನ್ ಅಗ್ದಿ ಯೋಗ್ಯವಾದಂಥ ಎಲ್ಲರೂ ಬೆಳಿಬೋದ್ರಿಂದ ಯಾವುದೇ ಥರದ ರೋಗ ರುಜಿನಗಳು ಅವು ಬಂದಿಲ್ಲ ರೀ. ಈಗಂತೂ ಮುಂದಿನ ದಿನ ಹೆಂಗೆ ಹಾಕೈತೆ ನೋಡ್ಬೇಕು. ಇದಕ್ಕೆ ರೋಗ ಕಾಡೋದ್ರೆ ಒಂದು 2 ರೋಗ ರೀ, ಒಂದು ಕೀಟನಾಶಕ, ಒಂದು ಶಿಲೀಂದ್ರನಾಶಕ. ಈಗೇನು ಕೀಟನಾಶಕ ಇಷ್ಟೇ ಇರತ್ತೆ, ಮುಂದೆ ಹೋಗಿ ಶಿಲೀಂದ್ರನಾಶಕ ಬರ್ಬೋದು ರೀ. ಆದರೂ ಹಂಗೆ ವಾತಾವರಣ ಏನು ಸರಿ ಐತಿ ರೀ, ಶಿಲೀಂದ್ರನಾಶಕ ಬರೋದೇನು ಚಾನ್ಸಸ್ ಭಾಳ ಕಡಿಮೆ ಐತಿ. ಈ ಭೂಮಿ ಕಪ್ಪು ಮಸಾರಿ ನಮ್ದಲ್ಲಿ ಸರ್, ಕಪ್ಪು ಮಸಾರಿ ಸೋಯಾಬೀನ್ಗೆ ಅಗ್ದಿ ಭಾಳ ಯೋಗ್ಯವಾದ ಜಮೀನು ರೀ. ಅದು ಕಪ್ಪು ಮಸಾರಿ ಒಳಗೆ ಜಮೀನ್ ಒಳಗೆ ರೀ ಸೋಯಾಬೀನ್ ಭಾಳ ಉತ್ತಮ ರೀತಿ ಬರೋದು, ಇಳುವರಿ ಬರುತ್ತೆ ರೀ. ಕೆಂಪು ಆಗಲಿ ಹಾಗೆ ಇದ್ದು ಅಂದರೆ ಸ್ವಲ್ಪ ಇಳುವರಿ ಬರೋದು ಕಡಿಮೆ ರೀ. ಈಗ ಕಪ್ಪು ಮಸಾರಿ ಅಂತೂ ಸೋಯಾಬೀನ್ ಬೆಳೆಯೋಕೆ ಅಗ್ದಿ ಯೋಗ್ಯವಾದಂಥ ಭೂಮಿ ರೀ. ಈ ಇಳುವರಿನೂ ಜಾಸ್ತಿ ಬರೋದು ರೀ. ಯಾವ ಥರದ ರೋಗ ಆಗಲಿ ಗೊಬ್ಬರ ಆಗಲಿ ಭಾಳ ತೊಗೊಳಂಗಿಲ್ಲ ರೀ, ಯೋಗ್ಯವಾಗಿ ಬರುತ್ತೆ ರೀ. ಸಾವಯವ ಕೃಷಿ ಕ್ರಮಗಳನ್ನು ಅನುಸರಿಸುತ್ತಾ ವಿವಿಧ ಬೆಳೆಗಳ ಬೇಸಾಯದೊಂದಿಗೆ ಸೋಯಾಬೀನ್ ಕೃಷಿಯಲ್ಲಿ ಗುರುರಾಜ್ ಮಲ್ಲಪ್ಪ ಪಾಟೀಲ್ ಅವರು ಉತ್ತಮ ಇಳುವರಿ ಗಳಿಸುತ್ತಿದ್ದಾರೆ.